ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಟ್ರಾವೆಲ್ ಇಂಡಸ್ಟ್ರಿ ಟೂರಿಸಮ್ ಟೋಟಲ್ ಆಗಿ ಬಿದ್ದೋಗಿದೆ. ಈಗ ಸಮಸ್ಯೆ ಏನಾಗಿದೆ ಅಂದರೆ ಗಾಡಿಗಳು ಓಡಿಸೋಕ್ಕಾಗ್ತಲ್ಲ, ನಿಮ್ಮ ಇ ಎಮ್ ಐಗಳು ಕಟ್ಟೋಕ್ಕಾಗ್ತಲ್ಲ, ವ್ಯಾಪಾರನೂ ಕುಸಿದೋಗಿದೆ. ಸೊ ಇದರಿಂದ ನಿಮ್ಗೆ ಆಗಿರೋ ಸಮಸ್ಯೆ ಏನು, ಅದರಿಂದ ಪರಿಹಾರ ನಿಮ್ಗೆ ಏನೋ ಸರ್ಕಾರ ಕಡೆಯಿಂದ ಸಿಗ್ತಾ, ಅದರಿಂದ ಏನಾದರೂ ನಿಮ್ಗೆ ಅನುಕೂಲ ಆಗಿತ್ತಾ? ಸರ್ ನಾನು ಹೇಳೋದೇನೆಂದರೆ ಇವಾಗ ಲಕ್ಸುರಿ ಕಾರ್ಸ್ ಏನೂ ಓಡ್ತಾ ಇಲ್ಲ, ಲಕ್ಸುರಿ ಕಾರ್ ಅಲ್ಲದೆ ಯಾವುದೂ ಕಾರ್ಗಳು ಓಡ್ತಾ ಇಲ್ಲ. ಈ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಇವಾಗ ನಮ್ಮದು 3 ತಿಂಗಳಿಂದ 0 ಬಿಲ್ಲಿಂಗ್, ಏನೂ ಬಿಲ್ಲಿಂಗ್ಸ್ ಇಲ್ಲ. ಸೊ ಲೋನ್ ಕಟ್ಟೋಕ್ಕಂತೂ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಪ್ಲಸ್ ಅದಲ್ಲದೆ ಇನ್ಶೂರೆನ್ಸು, ಟ್ಯಾಕ್ಸು, ಪ್ಲಸ್ ಡ್ರೈವರ್ ಸಂಬಳ, ಪ್ಲಸ್ ಇನ್ ಮೇಂಟೆನೆನ್ಸು, ಪ್ಲಸ್ ಕೊನೆಗೆ ಹೇಳಬೇಕಂದ್ರೆ ನಮ್ಮ ಎಂಪ್ಲಾಯೀಸು, ಡ್ರೈವರ್ಗಳು ಹೆಂಗೆ ಮೇಂಟೈನ್ ಮಾಡಬೇಕಂದ್ಬಿಟ್ಟೆ ನಮಗೇನೂ ತೋಚ್ತಾ ಇಲ್ಲ. ಸುಮಾರು ಡ್ರೈವರು ಊರು ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ. ಸುಮಾರು ಜನ ಪಾಪ ದಿವಸ ಬಂದು ನಮ್ಮ ಆಫೀಸ್ ಮುಂದೆ ಕುಂತ್ಕೊಂತಾರೆ, ಏನಾಗುತ್ತೋ ನಮ್ಮ ಕೈಯಿಂದ ಸಹಾಯ ಮಾಡ್ತಾ ಇದ್ದೀವಿ ಅಷ್ಟೇ. ಒಂದು ಇನ್ನೊಂದು, ನಾವು ಇವಾಗ ಲೋನ್ ಕಟ್ಟೋಕೆ ಆಗ್ತಾನೇ ಇಲ್ಲ. ಬ್ಯಾಂಕ್ ಅವರು ಮಾನಿಟರಿಯಂ ಕೊಟ್ಟಿದ್ದಾರೆ, ಬಟ್ ಇಂಟ್ರೆಸ್ಟ್ ಜಡಿತಾ ಇದ್ದಾರೆ ಫುಲ್ ನಮ್ಮ ಮೇಲೆ. ಸೊ ಅದಕ್ಕೆ ಇದುವರೆಗೂ ಆಗಸ್ಟ್ 31 ಲಾಸ್ಟ್ ಮಾನಿಟರಿಯಂ ಬಂದಿದ್ದಾರೆ. ಈಗ 6 ಮಂತ್ಸ್ ಕೊಟ್ಟಿದ್ದಾರೆ. 6 ಮಂತ್ಸಲ್ಲಿ ನಾವು ಮಾರ್ಚ್ ತಿಂಗಳು ಕಟ್ಟಿದ ಮೇಲೆ ಕೊಟ್ಟರು. ಸೊ ಅದೇ ನಮ್ಗೆ ಲೆಕ್ಕದಾಗ 5ನೇ ತಿಂಗಳು ಕೊಟ್ಟಿರೋದು. ದಯವಿಟ್ಟು ನಾನು ರಿಕ್ವೆಸ್ಟು ಎಲ್ಲ ಬ್ಯಾಂಕರ್ಸ್ಗೂ ಎಲ್ಲರಿಗೂ ಹೇಳೋದಂದರೆ, ನಮಗೆ ಇನ್ನೊಂದು 6 ತಿಂಗಳು ಮಾನಿಟರಿಯಂ ಕೊಡಲಿಲ್ಲ ಅಂದರೆ ನಾವೆಲ್ಲ ಗಾಡಿಗಳು ತೊಗೊಂಡು ಬ್ಯಾಂಕರ್ ಹತ್ರ ಸರೆಂಡರ್ ಮಾಡಬೇಕಾಗುತ್ತೆ. ಈಗ ನಾನು ನಿನ್ನ ಬರುವಾಗ ನಿಮ್ಮ ಆಫೀಸ್ ಎಂಟ್ರೆನ್ಸ್ ಬರೋಕ್ಕೆ ಮುಂಚೆ ನಾನು ನೋಡಿದೆ ನಿಮ್ಮ ಗಾಡಿಗಳು ಶೆಡ್ಡಲ್ಲಿ ಇರೋದನ್ನು. ಹಂಗೆ ನೋಡುವಾಗ ನೀವು ಇದನ್ನು ಹೆಂಗೆ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ? ಆಮೇಲೆ ನೀವು ಈಗಲೇ ಹೇಳಿದ್ರೆ ನೀವು ಡ್ರೈವರ್ಗಳಿಗೆ ಸಂಬಳ ಕೊಡಬೇಕಂಗೇನು, ಸಂಬಳ ನೀವು ಫುಲ್ ಕೊಡೋಕ್ಕೂ ಆಗಲ್ಲ, ವ್ಯಾಪಾರ ಇದ್ರೇ ನೀವು ಸಂಬಳ ಕೊಡೋಕ್ಕಾಗೋದು. ಸೊ ಹಂಗಿರೋ ಸಮಯದಲ್ಲಿ ನಿಮ್ಗೆ ಯಾವ ಥರ ನಿಮ್ಗೆ ಬ್ಯಾಂಕರ್ ಕಡೆಯಿಂದ ಸಪೋರ್ಟ್ ಸಿಗ್ತದೆ, ಎಂಪ್ಲಾಯೀಸ್ ಕಡೆಯಿಂದ ಸಪೋರ್ಟ್ ಸಿಗ್ತದೆ, ಇಲ್ಲ ಸರ್ಕಾರ ಕಡೆಯಿಂದ ಯಾವ ಥರ ನಿಮ್ಗೆ ಸಪೋರ್ಟ್ ಸಿಗ್ತದೆ? ನಮಗೆ ಎಂಪ್ಲಾಯರ್ ಕಡೆನ ಸಪೋರ್ಟ್ ಸಿಗ್ತಾ ಇರೋದು, ಬ್ಯಾಂಕರ್ ಆಗಲಿ ಗೌರ್ಮೆಂಟ್ ಆಗಲಿ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರೂ ಮುಂದೇನೂ ಬರಲಿಲ್ಲ, ಯಾರೂ ಸಪೋರ್ಟ್ ಮಾಡಲಿಲ್ಲ ಇದುವರೆಗೂ ನಮಗೆ. ಕೆಲವೊಂದು ಬ್ಯಾಂಕರ್ ಮಾತ್ರ ಸ್ವಲ್ಪ ಲೋನ್ ನಮ್ಮ ಹತ್ರ ಏನೇನು ಕ್ಲೋಸ್ ಮಾಡೋಕ್ಕೆ ಹೋದರೆ ಪ್ರೀ ಕ್ಲೋಸರ್ ಮಾಡಿದಾಗ ಪ್ರೀ ಕ್ಲೋಸರ್ ಚಾರ್ಜಸ್ ವೇ ಆಫ್ ಮಾಡ್ತಾರೆ. ಅದೇ ಒಂದು ನಮಗೆ ಒಂದು ಉಳಿತಾಯ ಅಷ್ಟೇ, ಬತ್ತೆ ಬೇರೆ ಏನೂ ಉಳಿತಾಯ ಇಲ್ಲ ನಮ್ಮ ಹತ್ರ. ದಯವಿಟ್ಟು ನಾನು ಕೇಳ್ಕೊಂಡು ಇಷ್ಟೇ ಮತ್ತೆ ಒಂದು ಸರಿ, ಬ್ಯಾಂಕರ್ಸ್ ಸಪೋರ್ಟ್ ಇಲ್ಲ, ಗೌರ್ಮೆಂಟ್ ಸಪೋರ್ಟ್ ಇಲ್ಲ, ನಮಗೆ ವ್ಯಾಪಾರ ಮಾಡೋಕ್ಕಾಗಲ್ಲ. ಈಗ ಬಿಸ್ನೆಸ್ ಯಾವಾಗ ಡೆವಲಪ್ ಆಗುತ್ತೆ ಅಂದ್ಬಿಟ್ಟು ಗೊತ್ತಿಲ್ಲ ನಮಗೆ. ಫ್ಯೂಚರ್ ಒಳಗೆ ಇನ್ನು 2 ತಿಂಗಳಾಗುತ್ತಾ, 3 ತಿಂಗಳಾಗುತ್ತಾ, 6 ತಿಂಗಳಾಗುತ್ತಾ, ನಮಗೆ ನಿಜಲೋ ಏನೂ ಗೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಪ್ರವಾಸಿಗರಿಗೆ ಏನು ಹೇಳೋದಂದರೆ ಬ್ಯಾಂಕರ್ಸ್ ಹತ್ತ ಮಾತಾಡಿ, ಪ್ಲಸ್ ಟ್ಯಾಕ್ಸು. ಈಗ ಗಾಡಿ ಓಡ್ತಾನೆ ಇಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. 2ನೇ ತಿಂಗಳು ವೇ ಆಫ್ ಕೊಟ್ಟಿದ್ದಾರೆ, ಯಾವುದೂ ಸಾಲ್ತಾ ಇಲ್ಲ. ಈಗ ಆಲ್ರೆಡಿ 6 ತಿಂಗಳಾಗೋಯ್ತು ನಮ್ಮ ಗಾಡಿ ಓಡಿಸಿ, ನಾವು ಇದುವರೆಗೂ 2 ತಿಂಗಳು ವೇ ಆಫ್ ಕೊಟ್ಟಿದ್ದಾರೆ ಅಷ್ಟೇ. 4 ತಿಂಗಳು ಕೈಯಿಂದ ಲೋನ್ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಅದನ್ನು ಪ್ರವಾಸ ಸಚಿವರು ಒಂದೇ ಒಂದು ನಮ್ಮ ಎಲ್ಲರೂ ಪರವಾಗಿ ನಾನು ಕೇಳ್ಕೊಂಡಿದೆ, ಟ್ಯಾಕ್ಸ್ ದಯವಿಟ್ಟು ಅಟ್ಲೀಸ್ಟ್ ಜನವರಿವರೆಗೂ ವೇ ಆಫ್ ಮಾಡಿದ್ರೆ ಒಳ್ಳೇದು. ನಮಗೆ ಬಿಸ್ನೆಸ್ ಯಾವಾಗ ಡೆವಲಪ್ ಆಗುತ್ತೋ ಅದು ಅವಾಗಿಲ್ಲ ಟ್ಯಾಕ್ಸ್ ಹಾಕ್ಕೊಂಡ್ರೆ ಒಳ್ಳೇದು. ಈಗ ಇನ್ಶೂರೆನ್ಸು ಕಟ್ಟಲೇಬೇಕು ಅಂತಾರೆ, ಗಾಡಿ ಓಡುತ್ತೋ ಇಲ್ಲೋ ಕಟ್ಟಲೇಬೇಕು, ಯಾಕಂದರೆ ಗಾಡಿ ನಿಂತಿರುತ್ತೆ, ಏನೋ ಡ್ಯಾಮೇಜ್ ಆದರೆ ಕ್ಲೇಮ್ ಮಾಡಲೇಬೇಕು, ಟ್ಯಾಕ್ಸ್ ಕಟ್ತೀವೋ ಇಲ್ಲೋ ಇನ್ಶೂರೆನ್ಸ್ ಕಟ್ಟಲೇಬೇಕಾಗತ್ತೆ. ಆ ಥರ ಇದೇ ಒಂದು ಬರ್ಡನ್ ಜಾಸ್ತಿ ಆಗ್ಬಿಡೈತೆ ನಮಗೆ. ದಯವಿಟ್ಟು ಟ್ಯಾಕ್ಸ್ನ 6 ತಿಂಗಳು ಮುಂದಕ್ಕೆ ಹಾಕ್ಕೊಟ್ರೆ ಒಳ್ಳೆಯದು. ಅದು ಬೆಳವಣಿಗೆಗೋಸ್ಕರ ಟೂರಿಸ್ಟ್ ಪ್ಲಸ್ ಹೋಟೆಲ್ಸ್ಗೆ ಬಿಸ್ನೆಸ್ ಅವಕಾಶ ಮಾಡಿಕೊಡ್ಬೇಕು ಅವರು. ಅದು ಯಾರ ಥರ ಮಾಡ್ದು ಯಾವ ಥರ ಮಾಡ್ಬೋದು ದಯವಿಟ್ಟು ಕುಂತ್ಕೊಂಡು ಚರ್ಚೆ ಮಾಡಿ. ನಿಮ್ಮ ಸೀನಿಯರ್ಸ್ ಇದ್ದಾರೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಪ್ಲಸ್ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಎರಡೂ ಮ್ಯೂಚುವಲ್ ಆಗಿ ಕೊಲಾಬ್ರೇಷನ್ ಮಾಡಿಕೊಂಡು ಒಂದು ಟೂರಿಸ್ಟ್ ಡೆವಲಪ್ಮೆಂಟು ಪ್ಲಸ್ ಹೋಟೆಲ್ಸ್ ಓಪನ್ ಆದರೆ ಮಾತ್ರ ನಮ್ಮ ಬಿಸ್ನೆಸ್ ಡೆವಲಪ್ ಆಗಿ, ಇಲ್ಲ ಅಂದರೆ ಇಟ್ ವಿಲ್ ಬಿ 0. ಐ ಆಮ್ ರಮೇಶ್ ಅವರು, ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್. ಥ್ಯಾಂಕ್ ಯು. ನೋಡಿ, ಜನವರಿ ತಿಂಗಳಿಂದ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಎಕ್ಸಿಬಿಷನ್ ಆಗಲಿ ಅಥವಾ ಬಿಸ್ನೆಸ್ ಮೀಟ್ಗಳಾಗಲಿ ಯಾವುದೇ ದೊಡ್ಡ ಮಟ್ಟದಲ್ಲಿ ನಡೆಯಲಿಲ್ಲ. ಈ ಚೀನಾದಿಂದ ಬಂದಂಥ ವೈರಸ್ ಎಫೆಕ್ಟಿಂದ ಆಗ್ಬಿಟ್ಟು ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಬರುವಂಥ ಕಾರ್ಪೊರೇಟ್ ಯಾರು ಸಿಇಒಗಳಿದ್ದಾರೋ ಅಥವಾ ಇನ್ವೆಸ್ಟರ್ಸ್ಗಳಿದ್ದಾರೋ ಯಾರೂ ಬರಲಿಲ್ಲ. ಆಮೇಲೆ ಹೈ ಲೆವೆಲ್ ಆಪರೇಷನ್ ಮಾಡುವಂಥ ಬಿಸ್ನೆಸ್ ಮ್ಯಾನ್ಗಳು ಬರಲಿಲ್ಲ. ಇದರಿಂದ ಆಗ್ಬಿಟ್ಟು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಟೋಟ್ಲಿ ಬಿದ್ದೋಗಿದೆ. ಫೆಬ್ರವರಿ ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಕರೋನಾ ವೈರಸ್ ಕಣ್ಣಿಗೆ ಕಾಣ್ತಾ ಇದ್ದಂಗೆ ಇಮಿಡಿಯೇಟ್ಲಿ
ನಮ್ಮಲ್ಲಿಗೆ ಬರುವಂಥ ಡೊಮೆಸ್ಟಿಕ್ ಫ್ಲೈಟ್ಗಳು ಸ್ಟಾಪ್ ಆಯಿತು. ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಫ್ಲೈಟ್ಗಳು ಯಾವಾಗ ಸ್ಟಾಪ್ ಆಯಿತೋ, ನಮ್ಮದು ವಿಮಾನ ನಿಲ್ದಾಣಕ್ಕಾಗಿ ಓಡಾಡುವಂಥ ಸಾಧಾರಣ ಒಂದು ದಿವಸಕ್ಕೆ 100 ರಿಂದ 150 ವಾಹನಗಳು, ಹೈ ವ್ಯಾಲ್ಯೂ ವಾಹನಗಳು ಹೋಗ್ತಾ ಇದೆ. ಆ ವಾಹನಗಳು ಕೂಡ ಯಾವುದು LHO ಆಗಲಿ ಅಥವಾ ಬೇರೆ ಬೇರೆ ಅಂತಾರಾಷ್ಟ್ರೀಯ ಭಾಗಗಳಿಂದ ಬರುವಂಥ ಫ್ಲೈಟ್ಗಳಿಗೆ ಹೋಗುವಂಥ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಹೋಲ್ಡರ್ಗಳಿಗೆ ಬರುವಂಥ ಕಾಂಪ್ಲಿಮೆಂಟರಿ ಡ್ರಾಪ್ಗಳಿಗೆ ಹೋಗುವಂಥ BMW ಬೆನ್ಸ್ ಇಂಥ ವಾಹನಗಳು ಕೂಡ ಸ್ಟಾಪ್ ಆಯಿತು. ಇದು ಎಲ್ಲದರ ಪರಿಣಾಮವಾಗಿ ಈಗ ನಮ್ಮಲ್ಲಿ ಸಾಧಾರಣ ಬೆಂಗಳೂರು ನಗರದಲ್ಲಿ ಟೋಟಲ್ ಹೈ ವ್ಯಾಲ್ಯೂ ವೆಹಿಕಲ್ ಸಾಧಾರಣ 20,000 ವೆಹಿಕಲ್ ಹೈ ವ್ಯಾಲ್ಯೂ ವೆಹಿಕಲ್ಗಳಿದೆ. ಇದರಲ್ಲಿ ಈಗಾಗಲೇ ಸಾಧಾರಣ 1,000ದಿಂದ ಮೇಲ್ಪಟ್ಟು ವಾಹನಗಳನ್ನು ಸೇಲ್ ಮಾಡಿದ್ದಾರೆ. ಈಗ ಏನು ಕೇಂದ್ರ ಸರ್ಕಾರ ಮೊರಟೋರಿಯಂ ಕೊಟ್ಟಿದೆ ನಮಗೆ, 6 ತಿಂಗಳಿಂದ ಲೋನ್ ಮೊರಟೋರಿಯಂ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಬೇರೆಯೇ ಥರ ಲೋನ್ ಸ್ಟ್ರಕ್ಚರ್ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಏನೇ ಬದಲಾವಣೆಗಳನ್ನು ಮಾಡಿದ್ರೂ ಕೂಡ ಹೈ ವ್ಯಾಲ್ಯೂ ವೆಹಿಕಲ್ಗಳದ್ದು ವ್ಯಾಲ್ಯೂಯೇಷನ್ ಡೌನ್ ಆಗುತ್ತೆ. ಇದರಿಂದ ಆಗ್ಬಿಟ್ಟು ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಆ ವ್ಯಾಪಾರ ಮಾಡ್ಬೋದು, ಇದೇ ವಾಹನಗಳನ್ನಿಟ್ಟು ವ್ಯಾಪಾರ ಮಾಡುವಂಥ ಧೈರ್ಯ ನಮ್ಮ ಹತ್ರ ಕುಂದಿ ಹೋಗಿದೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಬಿಸ್ನೆಸ್ ಮೀಟ್ಗಳಾಗಲಿ ಅಥವಾ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರಾಗಲಿ, ಎಕ್ಸಿಬಿಷನ್ಗಳಾಗಲಿ ಅಥವಾ ಯಾರೋ ಶೋದಂಥ ದೊಡ್ಡ ದೊಡ್ಡ ಮಟ್ಟದಂಥ ಶೋಗಳಾಗಲಿ ನಮ್ಮ ರಾಜ್ಯದಲ್ಲಿ ನಡೀಬೇಕಂದ್ರೆ ಇನ್ನೂ 1 ವರ್ಷ ಬೇಕಾಗುತ್ತೆ. ಆ ಸಂದರ್ಭಕ್ಕೆ ತಕ್ಕ ನಾವು ರೆಡಿ ಆಗಬೇಕಾಗುತ್ತೆ, ಸಜ್ಜ ಆಗಬೇಕಾಗುತ್ತೆ. ಇದಕ್ಕಾಗಿ ನಾವು ಏನು ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ನಾವು ಪತ್ರ ಮುಖೇನ ರಾಜ್ಯ ಸರ್ಕಾರಗಳಿಗೂ ಪದೇ ಪದೇ ನಾವು ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಕೆಲವೊಂದು ರಾಜ್ಯಗಳು ಈಗಾಗಲೇ ಕೇಂದ್ರದಿಂದ ಬಂದಂಥ ಮಾರ್ಗಸೂಚಿಗಳಂತೆ ಉತ್ತರದ 7ರಿಂದ 8 ರಾಜ್ಯಗಳು ಈಗಾಗಲೇ ರಸ್ತೆ ತೆರಿಗೆಗಳಲ್ಲಿ ವಿನಾಯಿತಿಗಳನ್ನು ಕೊಟ್ಟಿದೆ. ಅದೇ ಥರನೇ ಡೆಲ್ಲಿಯಲ್ಲಿ GST ಇಂಧನದ ಮೇಲೆ ಇರುವಂಥ GST ಕಡಿಮೆ ಮಾಡಿದೆ. ಬೇರೆ ಬೇರೆ ಥರನಾದಂಥ ಅಂದರೆ ಉದ್ಯಮಕ್ಕೆ ಪುನಶ್ಚೇತನ ನೋಡಲಿಕ್ಕೆ ಬೇಕಾಗಿ ಅನುಕೂಲ ಆಗುವಂಥ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದೆ. ಅದೇ ಥರನೇ ಹೋಟೆಲ್ ಉದ್ಯಮಕ್ಕೆ ಕೇರಳ ಸರ್ಕಾರದಿಂದ ಏನು 6%ಗಿಂತ ಮೇಲ್ಪಟ್ಟ ಇಂಟ್ರೆಸ್ಟ್ ಇದೆಯೋ, ಬಡ್ಡಿ ಏನಿದೆಯೋ, ಎಕ್ಸ್ಟ್ರಾ ಬಡ್ಡಿ ಟೂರಿಸಂ ಉದ್ಯಮಕ್ಕೆ ಅಂದರೆ ಹೋಟೆಲ್ ಇಂಡಸ್ಟ್ರಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಉದ್ಯಮ ಟೂರಿಸಮಲ್ಲಿ ರಿಜಿಸ್ಟರ್ ಆದಂಥವರಿಗೆ ರಾಜ್ಯ ಸರ್ಕಾರನೇ ಆ ಇಂಟ್ರೆಸ್ಟನ್ನು 200 ಕೋಟಿಯಷ್ಟು ಬಡ್ಡಿಯನ್ನು ರಾಜ್ಯ ಸರ್ಕಾರ ಸಂದಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂಥ ಒಂದು ಸ್ಟೆಪ್ ಮುಂದೆ ಹೋಗಿ ನಿಂತ್ಕೊಂಡಿದ್ದಾರೆ. ಇದೇ ಥರನೇ ಡೆಲ್ಲಿ ಮತ್ತು ಕೇರಳ ರಾಜ್ಯಗಳಲ್ಲಿ ಈ ಥರ GST ಮತ್ತು ರಾಜ್ಯದ ತೆರಿಗೆಗಳಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ. ಇದೇ ಥರನೇ ರಾಜಸ್ಥಾನ, ಹರಿಯಾಣ, ಆಮೇಲೆ ವೆಸ್ಟ್ ಬಂಗಾಳ ರಾಜ್ಯಗಳಲ್ಲಿ ರಸ್ತೆ ತೆರಿಗೆಗಳಲ್ಲಿ ಕೂಡ ಇನ್ನೂ ಒರಿಸ್ಸಾದಲ್ಲಿ ಡಿಸೆಂಬರ್ವರೆಗಿನ ರಸ್ತೆ ತೆರಿಗೆಗಳಲ್ಲಿ ಬದಲಾವಣೆ ಮಾಡಿಬಿಟ್ಟು ಏನೋ ವಾಹನಗಳನ್ನು ರಸ್ತೆಗಳಿಗೆ ಇಳಿಸಲಿಕ್ಕೆ ಮಾಲೀಕರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಸಾರಿಗೆಯಿಂದ ಮಾಡಿದ್ದಾರೆ. ಈಗ ನೀವು ಹೇಳಿರೋ ಪ್ರಕಾರ ನಾನು ಟ್ರಾವೆಲ್ ಓನರ್ ಮಾಲೀಕರ ಹತ್ರ ಮಾತಾಡುವಾಗ ಅವ್ರು ಹೇಳಿದ ವಿಚಾರ ಏನಂದ್ರೆ ಡೆಪ್ರಿಸಿಯೇಷನ್ ಹೈಯರ್ ಅಂಡ್ ಲಕ್ಸುರಿ ವೆಹಿಕಲ್ ಅಲ್ಲಿ ಡೆಪ್ರಿಸಿಯೇಷನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಹಂಗೇನು. ಆಮೇಲೆ ನಾವು ಇವು ಸೇಲ್ ಮಾಡಕ್ಕೆ ಹೋದ್ರೂ ಕೂಡ ನಮ್ಮ ಗಾಡಿಗಳನ್ನು 50% ಕಡಿಮೆ ರೇಟ್ಗೆ ಹೇಳ್ತಾ ಇದ್ದಾರೆ, ಅದು ದೌರ್ಜನ್ಯ ನಡೀತಾ ಇದೆ ಹಂಗೇನು ಹೇಳಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಏನು ಹೈ ವ್ಯಾಲಿ ವೆಹಿಕಲ್ಗೆ 30-35% ಡಿಪ್ರಿಸಿಯೇಷನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಇದೆ. ಆ ಡಿಪ್ರಿಸಿಯೇಷನ್ ಒಳಗೆ ಪಡುತ್ತೆ. ಯಾಕಂದರೆ ಇವತ್ತು ಗ್ಲೋಬಲೈಸ್ ಮಾರ್ಕೆಟಲ್ಲಿ ಬೆಂಗಳೂರು ನಗರ ಕೂಡ ಒಂದಾಗಿದೆ. ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಇರೋದ್ರಿಂದ ಆಗ್ಬಿಟ್ಟು ನಾವು ಅಂತಾರಾಷ್ಟ್ರೀಯ ಕ್ವಾಲಿಟಿಯ ಹೋಟೆಲ್ಗಳನ್ನು ಮತ್ತು ಪ್ರವಾಸಿ ಕ್ಷೇತ್ರದ ವಾಹನಗಳನ್ನು ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಇರುವಂಥ ವಾಹನಗಳು ಹೈ ವ್ಯಾಲ್ಯೂ ವೆಹಿಕಲ್ಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಜಾಸ್ತಿ. ಇದರ ಜೊತೆಗೆ ಬ್ಯಾಂಕಲ್ಲಿ ಇವಾಗ ಮೊರಟೋರಿಯಂ ಪೀರಿಯಡಲ್ಲಿ ಇರುವುದಕ್ಕೆ ಕೂಡ ಇಂಟ್ರೆಸ್ಟ್ ಹಾಕ್ತಾರೆ ಅಂತ ಹೇಳುವಂಥ ಒಂದು ಸಂದರ್ಭ ರೆಡಿ ಆಗ್ತಾ ಇದೆ. ರೀಸ್ಟ್ರಕ್ಚರಿಂಗ್ ಮಾಡೋ ಸಂದರ್ಭದಲ್ಲಿ ಅದು ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಎಲ್ಲವನ್ನು ಮನಗಂಡು ಮುಂದಿನ ದಿನಗಳಿಗಾಗುವ ನಮ್ಮ ವಾಹನ ಹಳೆಯದಾಗೋದ್ರನ್ನು ಮನಗಂಡು ನಮ್ಮವ್ರು ಏನು ಮಾಡ್ತಾರೆ, ಈ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಮತ್ತು ನಮ್ಮ ವೆಹಿಕಲ್ ಮೇಲೆ ಬೀಳುವಂಥ ಎಕ್ಸ್ಟ್ರಾ ಇಂಟ್ರೆಸ್ಟು ಚಕ್ರಬಡ್ಡಿಗಳನ್ನು ಅವಾಯ್ಡ್ ಮಾಡೋಕ್ಕೆ ಬೇಕಾಗಿ ನಮ್ಮ ಮಾಲೀಕರು ಕೂಡ ವಾಹನಗಳನ್ನು ಸೇಲ್ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇವಾಗ ನಮಗೆ ನಾವು 1 ಕೋಟಿ ರೂಪಾಯಿ ವ್ಯಾಲ್ಯೂಡ್ ವೆಹಿಕಲನ್ನು ನಾವು ಅರ್ಧ ಕ್ರಯಕ್ಕೆ ಕೂಡ ಕೊಡೋದಕ್ಕೆ ನಾವು ಸಜ್ಜಾಗಿ ನಿಂತಿರೋ ಉದ್ದೇಶ ಏನಂದರೆ ಮುಂದಿನ ದಿನಗಳಲ್ಲಿ ನ್ಯೂ ಜನರೇಷನ್ ಬಿಸ್ನೆಸ್ ಮಾಡೋದರಲ್ಲಿ ನಾವು ಕೂಡ ಮುಂದೆ ಬರಬೇಕಾದ್ರೆ ನಾವು ಈಗ ಇರುವಂಥ ಫೈನಾನ್ಷಿಯಲ್ ಕಮಿಟ್ಮೆಂಟ್ಗಳನ್ನು ಕ್ಲಿಯರ್ ಮಾಡಬೇಕು ಅಂತ ಕೆಲವೊಂದು ಮಾಲೀಕರು ಸಜ್ಜಾಗ್ತಾ ಇದ್ದಾರೆ ಅಂತ ಕಾಣುತ್ತೆ ನನಗೆ. ಪ್ರವಾಸ ಉದ್ಯಮದಲ್ಲಿ ನಿಮಗೆ ಹೋಟೆಲ್ ಭಾಗ ಕೂಡ ನಿಮ್ಮ ಜೊತೆಗೆ ಸೇರ್ಕೊಂಡಿದೆ, ಕೈ ಜೋಡಿಸ್ಕೊಂಡಿದೆ. ಏನಿಗಂದ್ರೆ 3 ವಿಚಾರಗಳು ಇಲ್ಲ ಅಂದರೆ ನೀವು ಪ್ರವಾಸೋದ್ಯಮನ ಬೆಳೆಸೋಕ್ಕಾಗಲ್ಲ. ಒಂದು ಇಂಟರ್ನ್ಯಾಷನಲ್ ಟ್ರಾವೆಲರ್ಸು, ಹೋಟಲು, ನಿಮ್ಮ ಟ್ರಾನ್ಸ್ಪೋರ್ಟ್, ಈ 3 ಸೇರಿದ್ರೇ ಪ್ರವಾಸೋದ್ಯಮ ಬೆಳೆಯೋಕ್ಕೆ ಸಾಧ್ಯ. ಅದರಲ್ಲಿ ಹೋಟೆಲ್ ಅವರು ಬಾಡಿಗೆ ಲೀಸಿಗೆ ತಗೊಂಡು ಆ ಹೋಟೆಲ್ಗಳನ್ನ ನಡೆಸ್ತಾ ಇರ್ತಾರೆ, ಸಂಬಳ ಕೊಡೋದಾಗಿರಲಿ, ರೂಮ್ಗಳಾಗಿರಲಿ, ಅದನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ, ಅವ್ರಿಗೆ ಯಾವ ಥರ ಸೌಲಭ್ಯಗಳು ಸಿಕ್ಕಿದೆ ಸರ್ಕಾರ ಕಡೆಯಿಂದ? ಸರ್ಕಾರದಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದ ಪ್ರವಾಸಿಗಳು ಬರ್ತಾ ಇಲ್ಲ, ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಲ್ಯಾಂಡ್ ಆಗ್ತಾ ಇಲ್ಲ, ಕೆಲವೊಂದು ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬರಲಿಕ್ಕೆ ಇನ್ನೂ ಕೂಡ ಲಾಕ್ಡೌನಿಂದ ಹೊರಬಂದಿಲ್ಲ. ಇದೆಲ್ಲವೂ ಇರುವ ಸಂದರ್ಭದಲ್ಲಿ ರಾಜ್ಯದಿಂದ ಕೂಡ
ಹೋಟೆಲ್ ಮಾಲೀಕರುಗಳಿಗೆ ಸರಿಯಾದಂಥ ಯಾವುದೇ ಸರ್ಕಾರದಿಂದ ಕೊಡಬೇಕಾದಂಥ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಆಗಲಿ ವಾಟರ್ ಬಿಲ್ಲಲ್ಲಿ ಆಗಲಿ ಯಾವುದೇ ಮಾರ್ಗಸೂಚಿಗಳು ಕೂಡ ಸರಿಯಾಗಿ ಬಂದಿಲ್ಲ. ಇದರಿಂದ ಆಗ್ಬಿಟ್ಟು ಮೋರ್ ದೆನ್ 50% ಹೋಟೆಲ್ಗಳನ್ನು ಓಪನ್ ಮಾಡಲಿಲ್ಲ. ಓಪನ್ ಮಾಡಿದ್ದೇ ಆದಲ್ಲಿ ಏನು ಬಾಡಿಗೆಯ ಜಾಗಗಳನ್ನು ಇಟ್ಕೊಂಡು ಹೋಟೆಲ್ಗಳು ನಡೆಸ್ತಾರೋ ಆ ಹೋಟೆಲ್ ಮಾಲೀಕರಿಗೆ ಮತ್ತು ನಡೆಸುವಂಥವ್ರಿಗಿರುವಂಥ ನೆಗೋಷಿಯೇಷನ್ ಅವಕಾಶಗಳು ತಪ್ಪಿ ಹೋಗುತ್ತೆ. ಆಮೇಲೆ ಕಾರ್ಮಿಕರಿಗೆ ಕೊಡಬೇಕಾದಂಥದ್ದು ಕೂಡ ಅಷ್ಟೇ, ಒಂದು ಹೋಟ್ಲು ಓಪನ್ ಮಾಡಿದ ಮೇಲೆ ಅವ್ರು ಕೊಡಬೇಕಾದ್ರನ್ನು ಕೊಡಲೇಬೇಕಾಗುತ್ತೆ. ಇದೆಲ್ಲದನ್ನು ಮನಗಂಡು ಮೋರ್ ದೆನ್ 70% ಹೋಟೆಲ್ಗಳು ಬೆಂಗಳೂರು ನಗರದಲ್ಲಿ ಓಪನ್ ಆಗಲಿಲ್ಲ. ಇದು ಮಾತ್ರ ಅಲ್ಲದೆ ಪಂಚತಾರ ಹೋಟ್ಲುಗಳು ಕೆಲವೊಂದು ಓಪನ್ ಆಗಿರೋದು ಕೂಡ ಅವರು ಕರೋನಾ ಕ್ವಾರಂಟೈನ್ ಸೆಂಟರ್ಗಳಾಗ್ಬಿಟ್ಟು ಉಪಯೋಗಿಸಿದ್ರಿಂದ ಆಗ್ಬಿಟ್ಟು ಪ್ರವಾಸೋದ್ಯಮಕ್ಕೆ ಅದರಿಂದ ಯಾವುದೇ ಅನುಕೂಲಗಳಾಗ್ತಾ ಇಲ್ಲ. ಇದರ ಜೊತೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಮೋರ್ ದೆನ್ 25 ಜಿಲ್ಲೆಗಳಲ್ಲಿ ಮಳೆಯ ಜಾಸ್ತಿ ಮಳೆ ಬರ್ತಾ ಇರೋದ್ರಿಂದ ಆಗ್ಬಿಟ್ಟು ಈ ಒಂದು ಅತಿವೃಷ್ಟಿಯಿಂದ ಆಗ್ಬಿಟ್ಟು ನಮ್ಮ ಕೆಲವೊಂದು ಬೇರೆ ಜಿಲ್ಲೆಗಳಿಗೆ ಅಂದರೆ ಮಡಿಕೇರಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಿಗೆ ಟೂರಿಸ್ಟರ್ಸ್ಗಳು ಹೋಗಿ ಸ್ಟೇ ಆಗುವಂಥದ್ದು ಒಂದು ಅವಕಾಶ ಇತ್ತು. ಚಾಮರಾಜನಗರದಂಥ ಜಿಲ್ಲೆಗಳಲ್ಲಿ ಹೋಗಿ ಟೂರಿಸ್ಟರ್ಸ್ ಸ್ಟೇ ಆಗುವಂಥ ಒಂದು ಅವಕಾಶನೇ ಇತ್ತು. ಅದು ಕೂಡ ಈ ಅತಿಯಾದಂಥ ಮಳೆಯಿಂದ ಆಗ್ಬಿಟ್ಟು ಅದು ಕೂಡ ನಮಗೆ ತಪ್ಪಿ ಹೋಗಿದೆ. ಇದರಿಂದ ಆಗ್ಬಿಟ್ಟು ಮೂರೂ ಅಂತಾರಾಷ್ಟ್ರೀಯ ವಿಮಾನ ರಾಜ್ಯಕ್ಕೆ ಪ್ರವಾಸ ಮಾಡೋದು, ಇನ್ನೊಂದು ಹೋಟೆಲ್ ಉದ್ಯಮ ಚೇತರಿಕೆ ಕಾಣೋದು, ಇದೆರಡರ ಭಾಗವಾಗಿ ನಾವು ಟ್ರಾವೆಲ್ ಇಂಡಸ್ಟ್ರಿ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಉದ್ಯಮ ಕೂಡ ನಿಂತ್ಕೊಂಡಿರೋದು ಆಗ್ಬಿಟ್ಟು ಮೂರು ಉದ್ಯಮನೂ ಒಂದೇ ಸಮನೆ ತಗ್ಗಿ ಹೋಗಿರೋದ್ರಿಂದ ಆಗ್ಬಿಟ್ಟು ನಮ್ಮ ಟೋಟಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಧಾರಣ 90% ಮುಂದಿನ ದಿನಗಳಲ್ಲಿ ಕೂಡ ಮೇಲೆ ಬರುವಂಥ ಚೇತರಿಕೆ ಬರುವಂಥ ಅವಕಾಶ ಕಳೆದುಕೊಳ್ತಾ ಇದ್ದೀವಿ. ಅದು ಮಾತ್ರ ಅಲ್ಲದೆ ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಏನು ಮಾಡ್ತಾ ಇದ್ದೀವಿ, ನಾವು ನಮ್ಮ ಗ್ರಾಮಾಂತರ ಭಾಗದಿಂದ ಬರುವಂಥ ಜನರಿಗೆ ನಾವು ಏನು ಕೆಲಸ ಕೊಡ್ತಾ ಇದ್ದೀವೋ ಈ ಕೆಲಸಗಳಿಗೆ ಕೂಡ ದೃಢವಾದಂಥ ಯಾವುದೇ ಒಂದು ನೆಲೆ ಕಾಣ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ರಾಜ್ಯ ಸರ್ಕಾರಕ್ಕೆ ಸತತವಾಗಿ ನಾವು ಏನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಬರೋದಕ್ಕೆ ಹಿಂದೆಯೇ ನಾವು ವಾಹನ ಮಾಲೀಕರ ಒಕ್ಕೂಟದಿಂದ ಹೋಗ್ಬಿಟ್ಟು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಕನಿಷ್ಠ ಪಕ್ಷ 6 ತಿಂಗಳ ತೆರಿಗೆ ವಿನಾಯಿತಿ ಮಾಡಿ ಅಂತ ನಾವು ಬೇಡಿಕೆಗಳನ್ನು ಇಟ್ಟಿವಿ. ಆಗ 2 ತಿಂಗಳ ತೆರಿಗೆ ಮನ್ನಾ ಮಾಡಿಬಿಟ್ಟು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಕೂಡ ನಾವು ಪದೇ ಪದೇ ಸರ್ಕಾರದೊಟ್ಟಿಗೆ ನಾವು ಮಾತುಕತೆಗಳನ್ನು ಮಾಡ್ತಾ ಇದ್ದೀವಿ. 2 ಸರ್ತಿ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತುಕತೆ ಮಾಡಿದ್ದೀವಿ. ಕನಿಷ್ಠ ಪಕ್ಷ ನಮಗೆ ಡಿಸೆಂಬರ್ವರೆಗೆ 50% ತೆರಿಗೆಯನ್ನು ಕೊಡುವ ಥರ, 50% ವಿನಾಯಿತಿ ಕೊಟ್ಬಿಟ್ಟು 50% ನಾವು ಪಾವತಿ ಮಾಡುವ ಥರ ತೆರಿಗೆಯನ್ನು ಮಾಡಿಬಿಟ್ಟು ನಮಗೆ ಅಟ್ಲೀಸ್ಟ್ ಒಂದು ವಾಹನಗಳನ್ನು ನಾವು ಏನು ಇವಾಗ ಸಲೆಂಡರ್ ಮಾಡಿದ್ದೀವೋ ಆ ವೆಹಿಕಲನ್ನು ಹೊರಗೆ ತೆಗೆದುಬಿಟ್ಟು ನಾವು ಒಂದು ಉದ್ಯಮದಲ್ಲಿ ನಾವು ಕೂಡ ಭಾಗಿಯಾಗೋ ಥರ ಅವಕಾಶ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಸಾರಿಗೆ ಇಲಾಖೆ ಮುಂದಿನ ದಿನಗಳಲ್ಲಿ ಈಗ ಒಂದು ದಿವಸಕ್ಕೆ 55,000 ಜನರು ಕರೋನಾ ವೈರಸ್ಸಲ್ಲಿ ಎಫೆಕ್ಟ್ ಆಗ್ತಾ ಇದ್ದಾರೆ. ನಮ್ಮ ರಾಜ್ಯ ಕೂಡ ನಿನ್ನೆ ದಿನ 7,000ಕ್ಕಿಂತ ಮೇಲ್ಪಟ್ಟು ಕರೋನಾ ವೈರಸ್ ಎಫೆಕ್ಟ್ ಆಗಿದ್ದಾರೆ. ಬೆಂಗಳೂರು ನಗರನೇ 2,200ರಿಂದ ಮೇಲ್ಪಟ್ಟು ಹೋಗ್ತಾ ಇದೆ. ಅಂದರೆ ಸರಾಸರಿ 2,000 ಜನ ಇವತ್ತು ಕರೋನಾ ವೈರಸ್ಸಿಂದ ಎಫೆಕ್ಟ್ ಆಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಬಂದ್ಬಿಟ್ಟು ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳಿದೆ. ಅದು ಮಾತ್ರ ಅಲ್ಲದೆ ಚಿಕ್ಕ ಪುಟ್ಟ ಉದ್ಯಮಗಳಲ್ಲಿ ಕೂಡ ಒಳಗಡೆ ಉದ್ಯೋಗ ನಡೆಯುವಂಥ ಜಾಗಗಳಲ್ಲಿ ಕೂಡ ಕರೋನಾ ವೈರಸ್ ಎದ್ದು ಕಾಣೋದ್ರಿಂದ ಆಗ್ಬಿಟ್ಟು 2 ದಿವಸ ಓಪನ್ ಮಾಡಿದರೆ 3ನೇ ದಿವಸಕ್ಕೆ ಕಂಪ್ನಿಗಳು ಕೂಡ ಕ್ಲೋಸ್ ಆಗ್ತದೆ. ಇದರಿಂದ ಆಗ್ಬಿಟ್ಟು ರಾಜ್ಯ ಸರ್ಕಾರ ನಾವು ಏನು ಬೇಡಿಕೆ ಇಡ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ ನಮಗೆ ಇನ್ನು ಮುಂದಿನ ಡಿಸೆಂಬರ್ವರೆಗೆ ನಮಗೆ ತೆರಿಗೆ ವಿನಾಯಿತಿಯನ್ನು ಪೂರ್ಣ ಪ್ರಮಾಣದ ತೆರಿಗೆ ವಿನಾಯಿತಿಯನ್ನು ಕೊಡಬೇಕು. ನಮ್ಮ less than 4 meter ಲೆಂತ್ನ ವೆಹಿಕಲ್ಗಳಿದೆ, ಅಂದರೆ ಇದು ತುಂಬ ಎಕಾನಮಿ ಲೆವೆಲ್ ವೆಹಿಕಲ್ ಅಂತ ಹೇಳೋದು. ಕೇಂದ್ರ ಸರ್ಕಾರ ಈಗಾಗಲೇ ಬೇಕಾದಷ್ಟು ತೆರಿಗೆಗಳಲ್ಲಿ ವಿನಾಯಿತಿಯನ್ನು ಕೊಟ್ಟಿದೆ. ಅದರಿಂದ ಆಗ್ಬಿಟ್ಟು ರಾಜ್ಯ ಸರ್ಕಾರ less than 4 meter ಲೆಂತ್ನ ವೆಹಿಕಲ್ಗೆ ಪೂರ್ಣವಾದಂಥ ತೆರಿಗೆ ವಿನಾಯಿತಿಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಬೇಡಿಕೆ ಇಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿತ್ತು ಸೆಪ್ಟೆಂಬರ್ ತನಕ ನಿಮ್ಗೆ ಯಾವುದೋ ತರ ನಿಮ್ಗೆ ಲೈಸೆನ್ಸ್ ಆಗಿರಲಿ ಪರ್ಮಿಟ್ ಆಗಿರಲಿ ಯಾವುದೇ ಒಂದು ದಾಖಲಾತಿನ ನೀವು ರಿನ್ಯೂ ಮಾಡ್ಬೇಕಂದ್ರೆ ಪೆನಾಲ್ಟಿ ಇಲ್ಲ, ಯಾವುದೋ ತರ ಕ್ರಮ ತಗೊಳಂಗಿಲ್ಲ ಅನ್ನೋ ಒಂದು ಆದೇಶ ಮಾಡಿತ್ತು. ಬಟ್ ರಾಜ್ಯ ಸರ್ಕಾರ ಅದು ಪರವಾಗಿ ಯಾವುದೋ ಒಂದು ನೋಟಿಫಿಕೇಶನ್ ಮಾಡಲಿಲ್ಲ, ಕೇಳಿದ್ರೆ ಯಾವುದೋ ಉತ್ತರನೂ ಸಿಗ್ತಾ ಇಲ್ಲ. ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ನೋಟಿಫಿಕೇಶನ್ ಏನಾದ್ರು ಆಗಿದೆ ಸರ್? ನೋಡಿ, ಕೇಂದ್ರ ಸರ್ಕಾರ ಏನು ಒಂದು ಮಾನವೀಯತೆಯ ಲಕ್ಷಣದಿಂದ ಆಗ್ಬಿಟ್ಟು ಕೇಂದ್ರ ಸರ್ಕಾರ 1 ಜೂನ್ವರೆಗೆ ಕೊಡಬೇಕು ಅಂತ ಒಂದು ಆದೇಶ ಮಾಡಿತ್ತು, ಮಾರ್ಗಸೂಚಿ ಕಳಿಸ್ಕೊಟ್ಟಿತ್ತು. 2ನೇ ಮಾರ್ಗಸೂಚಿ ಜೂನಲ್ಲಿ ಕಳಿಸ್ಕೊಟ್ಟು ಸೆಪ್ಟೆಂಬರ್ವರೆಗೆ ಅದನ್ನು ವಿಸ್ತರಣೆ ಮಾಡಬೇಕು. ಅಂದರೆ ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಆಗಿರಲಿ ಅಥವಾ ಪರವಾನಿಗೆ ಆಗಿರಲಿ ಅಥವಾ FC ಆಗಿರಲಿ ಯಾವುದೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ವಾಹನದಿದ್ದರೆ ಅದರಲ್ಲಿ ತೆರಿಗೆ ಕೂಡ ಸೇರಿತು. ಸಮಟೈಮ್ ತೆರಿಗೆ ಕಟ್ಟಲಿಲ್ಲ ಅಂದರೆ ವಾಹನಗಳನ್ನು ರಸ್ತೆಯಲ್ಲಿ ಹಿಡಿಯಬಾರ್ದು, ಒತ್ತಡ ಹಾಕಬಾರ್ದು, ಪೆನಾಲ್ಟಿಗಳನ್ನು ಹಾಕಬಾರ್ದು ಅಂತ. ಆದರೆ ಅದಕ್ಕೆ ರಾಜ್ಯ ಅನುಮೋದನೆಯನ್ನು ಕೊಡಬೇಕಾದ್ದು ರಾಜ್ಯ ಸರ್ಕಾರಗಳದು ಕೂಡ ಮಾನವೀಯತೆಯ ಲಕ್ಷಣದಿಂದ ಅದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. ಆದರೆ ಮಾನವೀಯತೆಯನ್ನು ಮರೆತಂಥ ರಾಜ್ಯ ಸರ್ಕಾರ ಇವತ್ತು ತೆರಿಗೆಗಳನ್ನು ನಾವು ಕಟ್ಟಲಿಕ್ಕೆ ಈಗ ನಿಂತ್ಕೊಂಡಿರೋ ವಾಹನಗಳ ಡಾಕ್ಯುಮೆಂಟ್ಸ್ ಪಕ್ಕ ಇರಲಿ, ಯಾಕಂದರೆ ಇನ್ಸೂರೆನ್ಸ್ಗೂ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಿಗೂ ಸಂಬಂಧ ಇಲ್ಲದ ಕಾರಣ ವಾಹನಗಳಿಗೇನಾದ್ರು ತೊಂದರೆ ಆದಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ಸರಿಯಾಗಿರಲಿ ಇನ್ಸೂರೆನ್ಸ್ ಕಂಪನಿಗಳಿಗೆ ಬೇಕಾಗಿ ಹೇಳಿ ನಾವು ತೆರಿಗೆಗಳನ್ನು ಕಟ್ಟುವಂಥ ಸಂದರ್ಭಗಳಲ್ಲಿ ಫೈನ್ಗಳು ಆಗ್ತಾ ಇದ್ದಾರೆ. ತಮಗೆ ಬೇಕಾದ್ರೆ ನಾನು ಟ್ಯಾಕ್ಸ್ ಜೊತೆಗೆ ಫೈನ್ಗಳನ್ನು ಕಟ್ಟಿದ್ದೀನಿ, ಅದರನ್ನು ಕೂಡ ನಾನು ಕೊಡ್ತೀನಿ. ಇದು ಮಾಡಿರೋದು ದೊಡ್ಡ ತಪ್ಪು. ಇದು ರಾಜ್ಯ ಸರ್ಕಾರ ಮುಂದೆ ನಿಂತ್ಬಿಟ್ಟು ಏನು ಕೇಂದ್ರ ಸರ್ಕಾರದಿಂದ ಹೇಳ್ತಾ ಇದೆ ಮಾನವೀಯತೆಯನ್ನು ಇವತ್ತು ಮೆರೆಯಿರಿ,
ರಾಜ್ಯದಲ್ಲಿ ಬಡವರಿದ್ದಾರೆ, ಕಷ್ಟದಲ್ಲಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವರಿಗೆ ಸಹಕರಿಸಿ ಅಂತ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಚಾಲಕರಿಗೆ ದುಡಿಮೆ ಸಿಗಲಿ, ನಾಲ್ಕು ಜನ ಕೆಲಸದವ್ರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿ, ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಕೇಂದ್ರದ ಮಾರ್ಗಸೂಚಿಯನ್ನು ಇಮಿಡಿಯೇಟ್ಲಿ ಮಾಡಬೇಕು. ಅದು ಸೆಪ್ಟೆಂಬರ್ ತಿಂಗಳಲ್ಲ, ಸೆಪ್ಟೆಂಬರ್ ನೆಕ್ಸ್ಟ್ ಮಂತಿಗೆ ಮುಗಿದೋಗುತ್ತೆ. ಡಿಸೆಂಬರ್ ವರೆಗೂ ರಾಜ್ಯ ಸರ್ಕಾರ ಏನು ವಿನಾಯಿತಿಗಳನ್ನು ಕೊಡಬೇಕು, ಕೊಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ಕೊಡಲಿ. ಆಮೇಲೆ ನಾನು ಈಗಾಗಲೇ ತಮ್ಮ ಹತ್ರ ಹೇಳಿದೆ, 4 ಮೀಟರ್ ಲೆಂತ್ನ ವಾಹನಗಳನ್ನು ಕೇಂದ್ರ ಸರ್ಕಾರ 2 ವರ್ಷದ ಹಿಂದೆ ಅದರದ್ದು ಜಿ ಎಸ್ ಟಿ ಬಂದಾಗಲೇ ಅದನ್ನು 12% ಇಳಿಸಿದೆ. ಲೆಸ್ ದೆನ್ 4 ಮೀಟರ್ ವೆಹಿಕಲ್ ಅಂದರೆ ಅದು ಎಕಾನಮಿ ಕ್ಲಾಸ್ ವೆಹಿಕಲ್. ಅದಕ್ಕೆ ಬೇಕಾದಂಥ ಮಾರ್ಗಸೂಚಿಗಳನ್ನು ರಾಜ್ಯನೇ ತೋರಿಸಿ ದೇಶದಲ್ಲಿನೇ ಪ್ರಥಮ ರಾಜ್ಯವಾಗಿ ಅದನ್ನು ಟ್ಯಾಕ್ಸಿಂದ ಹೊರಗಡೆ ಇಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡಿಕೆ ಇಡ್ತಾ ಇದ್ದೀನಿ. ರಾಧಾಕೃಷ್ಣ ಹೊಳ್ಳ, ಕರ್ನಾಟಕ ಸ್ಟೇಟ್ ಟ್ರಾವೆಲ್ ಆಪರೇಟರ್ ಸಂಘದ ಅಧ್ಯಕ್ಷ.